ಕಾಂಗ್ರೆಸ್ ಶಾಸಕ ಜೆಡಿಎಸ್ ಕಾರ್ಪೊರೇಟರ್ ಅವರಿಬ್ಬರ ಜಗಳ ಹೊಸ್ತೇನಲ್ಲ ಪಾಲಿಕೆಯ ಆ ಮಹಿಳಾ ಸದಸ್ಯ ಹಾಗೇನೇ ಆ ಕಾಂಗ್ರೆಸ್ ಶಾಸಕರದ್ದು ಹಾವು ಮುಂಗಿಸಿ ರೀತಿ ತರದ ಸಂಬಂಧ ಇವತ್ತು ಇವರಿಬ್ಬರ ಗಲಾಟೆಗೆ ವೇದಿಕೆಯಾಗಿದ್ದು ಸಿಎಂ ಸಿದ್ದರಾಮಯ್ಯ ಭಾಗವಹಿಸಿದಂತ ಕಾರ್ಯಕ್ರಮ ಯಾವುದಪ್ಪ ಆ ಬೀದಿ ಫೈಟ್ ಅಂದ್ರ ನೋಡ್ಕೊಂಬನಿ ಈ ರೀತಿ ಕಿತ್ತಾಡ್ತಿರೋದು ನಡುರಸ್ತೆಯಲ್ಲಿ ಮಹಿಳಾ ಕಾರ್ಪೊರೇಟರ್ ಸೀರೆಗೆ ಕೈ ಹಾಕಿದ್ದು ಯಾವುದೋ ದೂರದ ತಾಲಿಬಾನ್ ದೇಶದಲ್ಲೇ ಅಲ್ಲ ಇದು ನಮ್ಮನೆ ಬಾಗಿಲು ಲಗ್ಗೆರೆಯ ಪ್ರಕರಣ ಇವತ್ತು ಸಿಎಂ ಸಿದ್ದರಾಮಯ್ಯ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಆಯೋಜಕ ಶಾಸಕ ಮುನಿರತ್ನ ಸ್ಥಳೀಯ ಜೆಡಿಎಸ್ ಕಾರ್ಪೊರೇಟರ್ ಮಂಜುಳಾ ನಾರಾಯಣಸ್ವಾಮಿ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿರಲಿಲ್ಲ ಈ ವಿಚಾರವಾಗಿ ಪ್ರಶ್ನಿಸಿದ ಮಂಜುಳಾರ ಮೇಲೆ ಶಾಸಕ ಮುನಿರತ್ನ ರೌಡಿಗಳನ್ನು ಬಿಟ್ಟು ಹೊಡೆಸಿದ್ದಾರೆ ಅನ್ನೋದು ಪಾಲಿಕೆ ಸದಸ್ಯೆಯ ಆರೋಪ ನಾನು ಈಚೆಗೆ ಬಂದಿದ ತಕ್ಷಣ ನನ್ನ ಸರ್ಗೆ ಹೇಳ್ದಿ ಜುಟ್ಟಿ ಹಿಡ್ಕೊಂಡು ಹೊಡೆಯಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ಅಂತಾನೆ ಒಂದಿಷ್ಟು ಜನ ಬೇರೆ ಕಡೆಯಿಂದ ತಂದು ಇಲ್ಲಿ ಗಲಾಟೆ ಮಾಡಿ ಅಂತ ಹಾಕಿದ್ದಾರಲ್ಲ ಯಾಕೆ ಈ ರೀತಿನ ನೀವು ಮಾಡ್ತಾ ಇದ್ದೀರಾ ಮುನಿರತ್ನ ಅವರೇ ನಿಮಗೆ ಪ್ರತಿ ಯಾವಾಗೂ ಹೇಳ್ತಾ ಇರ್ತೀವಿ ನಮ್ಮ ಶಾಪ ಅಂತೂ ನಿಮಗೆ ತಟ್ಟುತ್ತೆ ನನ್ನಂಥ ಹೆಣ್ಮಕ್ಳು ನಿನಗೂ ಇಬ್ಬರು ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೂ ಇದ್ದಾರೆ ನಮಗೆ ಈ ಥರ ನೋವು ಕೊಟ್ಟರೆ ನಿಜಕ್ಕೂ ನಿಮ್ಗೆ ಇದಕ್ಕಿಂತ ಪಾಪ ಯಾವುದೂ ಇಲ್ಲ ಈ ಎಲ್ಲ ಘಟನೆಗಳಿಗೂ ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯ ಸಿದ್ದೇಗೌಡರೇ ಕಾರಣವಂತೆ ಇನ್ನು ಮುನಿರತ್ನರ ಈ ರೀತಿಯ ದಬ್ಬಾಳಿಕೆ ಹೊಸತೇನಲ್ಲ ಕಾಂಗ್ರೆಸ್ ಶಾಸಕರ ಪರವಾಗಿ ಪೊಲೀಸರು ವರ್ತಿಸುತ್ತಿದ್ದಾರೆ ಅನ್ನೋದು ಮಂಜುಳಾ ಆರೋಪ ಸರ್ ಎಲ್ಲೇ ಹೋಗ್ಲಿ ರಕ್ಷಣೆ ಅವ್ರಿಗೆ ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಗೆ ಎಲ್ಲಿ ಕೊಡ್ತಾರೆ ಈ ಸ್ಟೇಜ್ ಮೇಲೆ ಇಷ್ಟು ಜನ ಇದ್ರೂ ನಮಗೆ ರಕ್ಷಣೆ ಇಲ್ಲ ಸ್ಟೇಜ್ ಹಂಚ್ಕೋಬೇಕು ಅಂತ ನಾನು ಕೇಳಿದ್ದು ಇದು ನಾನು ಏನು ತಪ್ಪು ಮಾಡಿದ್ದೀನಿ ಯಾಕೆ ನನಗೆ ಈ ಶಿಕ್ಷೆ ಕೊಡ್ತಾ ಇದ್ದಾರೆ ರಾಜಕೀಯದಲ್ಲಿ ಮನಸ್ತಾಪ ನಿಜ ಆದರೆ ನಡುರಸ್ತೆಯಲ್ಲಿ ನಿಂತು ಮಹಿಳೆಯೊಬ್ಬರಿಗೆ ಈ ರೀತಿ ಸೀರೆಗೆ ಕೈ ಹಾಕುವ ಮಟ್ಟಿಗೆ ರಾಜಕಾರಣ ಬಂದಿದೆ ಅನ್ನೋದು ದುರಂತ ರವಿಶಿವರಾಮ್ ಪೊಲಿಟಿಕಲ್ ಬ್ಯೂರೋ ಸುವರ್ಣ ನ್ಯೂಸ್